ಈ ಲೆನ್ಸ್ ನಾನು ಇವತ್ತು ಈ ನನ್ನ ಕ್ಯಾಮ್ರಾಗೆ ಹಾಕ್ತಾ ಇದೀನಿ, ಹೆಂಗಪ್ಪ ಅಂತ ನೀವು ಕೇಳ್ಬೋದು. ಆ ಮ್ಯಾಜಿಕ್ ಈ ಬಾಕ್ಸ್ ಅಲ್ಲಿ ಇರೋದು, ಈ ಪ್ಯಾಕೇಜ್ ಅಲ್ಲಿ ಇರೋದು. ಇದ್ರ ಮೇಲೆ ಒಂದು ಮೌಂಟ್ ಹಾಕ್ತೀನಿ, ಈ ಮೌಂಟ್ ಈ ಪ್ಯಾಕೇಜ್ ಅಲ್ಲಿ ಏನಿದೆಯೋ ಆ ಮೌಂಟ್ ಇದ್ರ ಮೇಲೆ ಫಿಟ್ ಮಾಡಿ, ಆ ಮೌಂಟ್ಗೆ ಇದನ್ನ ನಾನು ಮತ್ತೆ ಇದನ್ನ ಫಿಟ್ ಮಾಡಿದ್ರೆ ಅವಾಗ ಕೂತ್ಕೊಳುತ್ತೆ. ಸೊ ಇದು ಅಮೆಝಾನ್ ಇಂದ ತರಿಸಿದಕ್ಕೆ ಬಿಲ್ ಕೊಟ್ಟಿರೋದು ಇದು. ಸೊ ಈ ಬಿಲ್ಲಲ್ಲಿ ಎಷ್ಟಪ್ಪ ಪ್ರೈಸ್ ಇದೆ ಅಂದರೆ 3249 ಇದೆ. ಸೊ ಅರೌಂಡ್ 3250 ರುಪೀಸ್ ಬಿದ್ದಿರೋದು ನಂಗೆ ಈ ಪ್ರಾಡಕ್ಟ್ಗೆ. ಅಲ್ಲಿ ಈ ಥರ ಮೌಂಟ್ ಅಡಾಪ್ಟರ್ ನಿಮಗೆ ಇನ್ನೊಂದು ಥರದ್ದು ಸಿಗುತ್ತೆ ನಿಮಗೆ, ಯಾಕಂದರೆ ಎರಡು ಥರ ಲೆನ್ಸ್ ಬರುತ್ತೆ. ನಂದು EOS ಕೆನೊಂದು, ಸೋನಿಗೆ ಇನ್ನೊಂದು ಥರ ಬರುತ್ತೆ, EOS R ಅಂತ ಬರುತ್ತೆ. ಮೌಂಟ್ ಅಡಾಪ್ಟರ್ EOS ಅಂತ ಇಲ್ಲೂ ಮೌಂಟಿಂದ ಇದು ಕೊಟ್ಟವ್ರೆ, ಸ್ಪೆಸಿಫೈ ಮಾಡವ್ರೆ. ನೋಡ್ಬೋದು 50mm ಲೆನ್ಸು, ನನ್ನ ಮಿರರ್ಲೆಸ್ ಕ್ಯಾಮ್ರಾ ಮಾರ್ಕೆ M50 Mark II ಮೌಂಟ್ ಮಾಡಿದ್ದೀನಿ. ಹಾಯ್ ಹಲೋ ನಮಸ್ಕಾರ, ಇದು ನಿಮ್ಮ ಬೆನೆಲಿ ರೆಡೆ, ವೆಲ್ಕಮ್ ಬ್ಯಾಕ್ ಟು ಚಾನಲ್ ಗೈಸ್. ಸೊ ಇವತ್ತು ನಾನು ಒಂದು ಅನ್ಬಾಕ್ಸಿಂಗ್ ವೀಡಿಯೋ ಮಾಡ್ತಾ ಇದ್ದೀನಿ. ನಿಮ್ಗೆ ಕಾಣಿಸ್ತಾ ಇರ್ಬೋದು ಇಲ್ಲಿ ಪ್ಯಾಕೇಜ್ ಇದೆ, ಇದ್ರದ್ದೇ ಅನ್ಬಾಕ್ಸಿಂಗ್ ವೀಡಿಯೋ ಮಾಡ್ತಾರೆ ನಾನು. ಇದು ಅಮೆಝಾನಿಂದ ತರಿಸಿರೋದು. ಸೊ ಈ ಪ್ಯಾಕೇಜ್ ಬರೋದು ಒಂದು ಸ್ವಲ್ಪ ಡಿಲೇ ಆಗೋಯ್ತು, ಅದಕ್ಕೆ ನಮ್ಮ ಬ್ಲಾಗ್ ಡಿಲೇ ಮಾಡಿದೆ, ಬೇಜಾರು ಪಡ್ಕೊಂಬಿಡಿ ಯಾರು. ಸೊ ನಿಮಗೆ ಗೊತ್ತಿರೋಂಗೆ ನನ್ನ ಚಿಕ್ಕಮಂಗ್ಳೂರು ಟೂರ್ ಬ್ಲಾಗ್ ನೋಡಿದ್ರೆ ನಿಮಗೆ ಗೊತ್ತಿರ್ಬೋದು, ನಾನು ಎಲ್ಲ ನನ್ನ ಚಿಕ್ಕಮಂಗ್ಳೂರು ಟೂರ್ದು ವೀಡಿಯೋ ಫೋಟೋ ಏನೇ ಇರಲಿ ಇದರಲ್ಲೇ ಮಾಡಿರೋದು, ಇದರಲ್ಲೇ ತೆಗೆದಿರೋದು. ಸೊ ನಿಮ್ಗೆ ಗೊತ್ತಿರೋಂಗೆ ಇದು ನನ್ನ ಕ್ಯಾನನ್ M50 Mark II ಮಿರರ್ಲೆಸ್ ಕ್ಯಾಮ್ರಾ. ಇದು ರೀಸೆಂಟಾಗಿ ತೊಗೊಂಡಿರೋದು, ರಿವ್ಯೂ ಅನ್ಬಾಕ್ಸಿಂಗ್ ಏನು ಕೊಡಲಿಲ್ಲ. ನಿಮ್ಗೆ ಬೇಕು ಅಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ ರಿವ್ಯೂ ಬೇಕಾ ಅಥವಾ ಅನ್ಬಾಕ್ಸಿಂಗ್ ವೀಡಿಯೋ ಬೇಕಾ ಅಂತ, ನಾನು ಅದನ್ನೇ ಸಪ್ರೇಟಾಗಿ ವೀಡಿಯೋ ಮಾಡಿ ಹಾಕ್ತೀನಿ. ಸೊ ಇವಾಗ ವಿಷಯಕ್ಕೆ ಬರೋಣ. ಸೊ ಇದು ನನ್ನ ಮಿರರ್ಲೆಸ್ ಕ್ಯಾಮ್ರಾ. ಸೊ ಈ ಮಿರರ್ಲೆಸ್ ಕ್ಯಾಮ್ರಾಗೆ ಈ ಸ್ಟ್ಯಾಂಡರ್ಡ್ ಆಗಿ ಒಂದು ಕಿಟ್ ಲೆನ್ಸ್ ಕೊಟ್ಟವ್ರೆ, 1545mm ಕಿಟ್ ಲೆನ್ಸ್ ಇದು. ನಾನು ಈ ಕ್ಯಾಮ್ರಾದು ಲೆನ್ಸ್ನ ಬೇರೆ ಕ್ಯಾಮ್ರಾಗೆ ಹಾಕ್ಬೇಕು, DSLR ಕ್ಯಾಮ್ರಾಗೆ ಹಾಕ್ಬೇಕು ಅಂದರೆ ಆಗಲ್ಲ, ಚಾನ್ಸೇ ಇಲ್ಲ. ಯಾಕಂದರೆ ಈ ಲೆನ್ಸಲ್ಲಿರೋ ಪಿನ್ಸು ಮತ್ತು ಆ DSLR ಅಲ್ಲಿ ಗೆ ಫಿಟ್ ಆಗಲ್ಲ. ಇದಕ್ಕೆ ಒಂದು 15 ಲೆನ್ಸ್ ಇದೆ ನಮ್ಮ ಪ್ರಕಾರ, ನಾನು ನೋಡಿರೋ ಪ್ರಕಾರ ನೆಟ್ಟಲ್ಲಿ. ಸೊ ಆ 15 ಲೆನ್ಸಿಂದು ಪ್ರೈಸ್ ನೋಡಿದ್ರೆ ನಮ್ಗೆ ಬೇಜಾರಾಗೋಯ್ತು. ಆ ಪ್ರೈಸ್ ನೋಡೇ ನಾನು ಬೇಡಪ್ಪ ಲೆನ್ಸ್ ತೊಗೊಳೋ ಬದಲು ಅದ್ರ ಬದಲು ಈ ಇದನ್ನ ಆರ್ಡರ್ ಮಾಡ್ಬೋದು ಅಂತಲೇ ಇದು ಆರ್ಡರ್ ಮಾಡಿರೋದು. ಸೊ ನಿಮಗೆ ಬೇಡ ನಂಗೆ ಲೆನ್ಸೇ ತೊಗೊತೀನಿ ಅಂದರೆ ನಿಮ್ಮಿಷ್ಟ. ಲೆನ್ಸು ಮಿನಿಮಮ್ ಒಂದು ನಿಮಗೆ ಸ್ಟಾರ್ಟಿಂಗೇ ನಮ್ಮ ಪ್ರಕಾರ ಏನೋ 10,000 ಸ್ಟಾರ್ಟ್ ಆಗೋದು. ಈ ಲೆನ್ಸ್ ನನ್ನ ಫ್ರೆಂಡಿಂದ ಬಾರೋ ಮಾಡಿರೋದು, 50mm ಲೆನ್ಸ್ ಇದು ಕೆನಂದೆ. ಅವ್ರ ಹತ್ರ ಇರೋದು DSLR ಕ್ಯಾಮ್ರಾ. ಸೊ ಇದು DSLR ಕ್ಯಾಮ್ರಾ ಲೆನ್ಸು, ಇದು ಮಿರರ್ಲೆಸ್ ಕ್ಯಾಮ್ರಾದಲ್ಲ ಇದು. ಸೊ ಇದು ಮಿರರ್ಲೆಸ್ ಕ್ಯಾಮ್ರಾದು, ಇದು DSLR ಕ್ಯಾಮ್ರಾ, ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇರ್ಬೋದು. ಸೊ ಈ ಲೆನ್ಸು ನಾನು ಇವತ್ತು ಈ ನನ್ನ ಕ್ಯಾಮ್ರಾಗೆ ಹಾಕ್ತಾ ಇದೀನಿ, ಹೆಂಗಪ್ಪ ಅಂತ ನೀವು ಕೇಳ್ಬೋದು. ಆ ಮ್ಯಾಜಿಕ್ ಈ ಬಾಕ್ಸಲ್ಲಿ ಇರೋದು, ಈ ಪ್ಯಾಕೇಜಲ್ಲಿ ಇರೋದು. ಸೊ ಇದು ಒಂದು ಮೌಂಟು ಅಥವಾ ಮೌಂಟ್ ಅಡಾಪ್ಟರ್ ಅಂತಲೇ ಹೇಳ್ಬೋದು, ವೆಲ್ಟ್ರಾಕ್ಸ್ದು. ಇದು ಏನು ಮಾಡುತ್ತೆ ಅಂದರೆ ಸಿಂಪ್ಲಿ ಏನಿಲ್ಲ, ಈ ಬ್ರೌಂಡ್ ಪಾರ್ಟ್ ಇದೆಯಲ್ಲ ಇದ್ರ ಮೇಲೆ ಒಂದು ಮೌಂಟ್ ಹಾಕ್ತೀನಿ. ಈ ಮೌಂಟ್ ಈ ಪ್ಯಾಕೇಜಲ್ಲಿ ಏನಿದೆಯೋ ಆ ಮೌಂಟ್ ಇದ್ರ ಮೇಲೆ ಫಿಟ್ ಮಾಡಿ, ಆ ಮೌಂಟ್ಗೆ ಇದನ್ನು ನಾನು ಮತ್ತೆ ಇದನ್ನು ಫಿಟ್ ಮಾಡಿದ್ರೆ ಅವಾಗ ಕೂತ್ಕೊಳುತ್ತೆ, ಯಾಕಂದರೆ ಇದು ಡೈರೆಕ್ಟಾಗಿ ಕೂತ್ಕೊಳಲ್ಲ. ಅದೇ ಈ ಮೌಂಟ್ ಹಾಕಿದ್ರೆ ಡೈರೆಕ್ಟಾಗಿ ಕೂತ್ಕೊಳುತ್ತೆ, ಅದೇ ಇಲ್ಲಿ ಮ್ಯಾಜಿಕ್ ಅಷ್ಟೇ. ಮೌಂಟ್ ಬಗ್ಗೆ ಹೇಳಬೇಕು ಅಂದರೆ ನಿಮಗೆ ಇದು ವೆಲ್ಟ್ರಾಕ್ಸಿಂದು, ನೀವು ಅಮೆಝಾನಲ್ಲಿ ಫ್ಲಿಪ್ಕಾರ್ಟಲ್ಲಿ ಎಲ್ಲೇ ನೋಡಿದ್ರು ಸಿಗುತ್ತೆ, ವೆಲ್ಟ್ರಾಕ್ಸ್ ಮೌಂಟ್ ಅಡಾಪ್ಟರ್ ಅಂತಲೇ ಹುಡುಕರು ಸಿಗುತ್ತೆ ಇದು ಅಮೆಝಾನ್ ಫ್ಲಿಪ್ಕಾರ್ಟಲ್ಲಿ. ಸೊ ಇದು ನನಗೆ ಕಾಸ್ಟ್ ಆಗಿದ್ದು ಅರೌಂಡ್ 3200 ಏನೋ ಕಾಸ್ಟ್ ಆಗಿದ್ದು. ಸೊ ಇದು ನಿಮಗೆ ಒರಿಜಿನಲ್ ಕೆನಾನ್ದು ಸಿಗುತ್ತೆ ನಿಮಗೆ, ಅದು ಒಂದು ಅರೌಂಡ್ 10,000 ಏನೋ ಆಗುತ್ತೆ ನಿಮಗೆ. ಸೊ ಇದು ಚೀಪ್ ಆ್ಯಂಡ್ ಬೆಸ್ಟ್. ರಿವ್ಯೂಸು ನೋಡ್ಬೋದು ನೀವು, ರಿವ್ಯೂಸು ಚೆನ್ನಾಗಿದೆ, ಏನು ಅಷ್ಟೊಂದೇನು ಕ್ವಾಲಿಟಿ ಅಷ್ಟೊಂದೇನು ಚೀಪ್ ಆಗಿನ ಇಲ್ಲ. ವೆಲ್ಟ್ರಾಕ್ಸ್ಗೆ ಆಲ್ಮೋಸ್ಟ್ ಎಲ್ಲರೂ ವೆಲ್ಟ್ರಾಕ್ಸ್ಗೆ ಯೂಸ್ ಮಾಡ್ತಾ ಇರೋದು. ಈ ಥರ ಲೆನ್ಸ್ ಏನಾದ್ರು ಇಂಟರ್ಚೇಂಜ್ ಏನಾದ್ರು ಮಾಡಬೇಕು ಅಂದರೆ ಇದರದ್ದೇ ವ್ಲಾಗು. ಸೊ ಇನ್ನೂ ನನ್ನ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕಾನ್ ಇರುತ್ತೆ ಅದನ್ನು ಆನ್ ಮಾಡ್ಕೊಳ್ಳಿ. ಸೊ ನೀವು ಯಾವುದೇ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಮತ್ತು ಹೊಸ ವೀಡಿಯೋ ಯಾವುದೇ ಬಿಟ್ಟ ತಕ್ಷಣ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ನಾನು ಇನ್ಸ್ಟಾಗ್ರಾಮ್ IG ಕೆಳಗೆ ಹಾಕಿರ್ತೀನಿ, ಡೂ ಫಾಲೋ, ಯಾಕಂದರೆ ಫಸ್ಟ್ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಅದರಲ್ಲೇ ಬಿಡೋದು. ಹಂಗೆ ನನ್ನ ಚಾನಲ್ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಯಾರ್ಯಾರು ಇದಾರೋ ಎಲ್ಲರಿಗೂ ಲೈಕ್ ಮಾಡಿಸಿ, ಶೇರ್ ಮಾಡಿಸಿ, ಸಬ್ಸ್ಕ್ರೈಬ್ ಮಾಡಿಸಿ. ಸೊ ಬನ್ನಿ ಇವಾಗ ವೀಡಿಯೋಗೆ ಹೋಗೋಣ. ಗೈಸ್ ಬನ್ನಿ ಇವಾಗ ಈ ಪ್ರಾಡಕ್ಟ್ನ ಅನ್ಬಾಕ್ಸಿಂಗ್ ಮಾಡೋಣ. ಸೊ ಇದು ಅಮೆಝಾನಿಂದ ತರಿಸಿದ್ದಕ್ಕೆ ಬಿಲ್ ಕೊಟ್ಟಿರೋದು ಇದು. ಸೊ ಈ ಬಿಲ್ಲಲ್ಲಿ ಎಷ್ಟಪ್ಪ ಪ್ರೈಸ್ ಇದೆ ಅಂದರೆ 3249 ಇದೆ. ಸೊ ಅರೌಂಡ್ 3250 ರುಪೀಸ್ ಬಿದ್ದಿರೋದು ನಂಗೆ ಈ ಪ್ರಾಡಕ್ಟ್ಗೆ. ಪ್ರಾಡಕ್ಟ್ ತೋರಿಸ್ತೀನಿ ಬನ್ನಿ. ಸೊ ಇದೇ ಪ್ರಾಡಕ್ಟ್, ಇದೇ ಪ್ರಾಡಕ್ಟು ನೀವು ನೋಡ್ಬೋದು, ವೆಲ್ಟ್ರಾಕ್ಸ್. ಇದೇ ಮೌಂಟ್ ಅಡಾಪ್ಟರ್ ಫೋಟೋ ಇದೆ ಇಲ್ಲಿ, ಇದು ಮೌಂಟ್ ಅಡಾಪ್ಟರ್ ಫೋಟೋ, ಇದೇ ಥರ ಇರೋದು ಮೌಂಟ್ ಅಡಾಪ್ಟ್ರು. ಸೊ ಇಲ್ಲಿ ನೀವು ನೋಡ್ಬೋದು EF EOS M
ಮೌಂಟ್ ಅಡಾಪ್ಟರ್, ಆಟೋ ಫೋಕಸ್ ಮೌಂಟ್ ಅಡಾಪ್ಟರ್ ಅಂತ ಇದೆ ಇಲ್ಲಿ. ಥರ ಲೆನ್ಸ್ ಬರುತ್ತೆ, ನಂದು ಇಒಎಸ್ ದು ಕೆನಾನ್ದು, ಸೋನಿಗೆ ಇನ್ನೊಂಥರ ಬರುತ್ತೆ, ಇಒಎಸ್ ಆರ್ ಅಂತ ಬರುತ್ತೆ, ಇಒಎಸ್ ಎಂ ಅಂತ ಇದೆ ನಂದು, ಇಒಎಸ್ ಆರ್ ಅಂತ ಬರುತ್ತೆ ಸೋನಿದು. ನೀವು ಈ ಥರ ಕ್ಯಾಮ್ರಾ ತೊಗೊಂಡ್ರೆ, ಡಿ ಎಸ್ ಎಲ್ ಆರ್ ಆಗಲಿ ಮಿರರ್ಲೆಸ್ ಆಗಲಿ ತೊಗೊಂಡ್ರೆ ಅದರಲ್ಲಿ ಆರ್ ಟೈಪ್ ಲೆನ್ಸ್ ಸೂಟ್ ಆಗೋದು. ಸೊ ಇದರಲ್ಲಿ ನನ್ನಲ್ಲಿ ಎಂ ಟೈಪ್ ಲೆನ್ಸ್ ಸೂಟ್ ಆಗೋದು, ಇಒಎಸ್ ಎಂ ಇಒಎಸ್ ಆರ್. ಅದು ನೋಡ್ಕೊಂಡು ತೊಗೊಳ್ಳಿ, ಆರ್ಡರ್ ಮಾಡಿದಾಗ ನೀವು ನೋಡ್ಕೊಂಡು ಆರ್ಡರ್ ಮಾಡಿ. ಇದನ್ನು ಅನ್ಬಾಕ್ಸ್ ಮಾಡೋಣ. ಇದರಲ್ಲಿ ಏನು ಆಕ್ಚುಲಿ ಇದು ಒರಿಜಿನಲ್ ಪ್ರೈಸ್ ಇನ್ನೂ ಹಾಕಿಲ್ಲ, ಎಲ್ಲ ಕೆತ್ಬಿಟ್ಟವ್ರೆ ನೋಡ್ಬೋದು ಇಲ್ಲಿ ಈ ಬಾಕ್ಸ್ ಮೇಲೆ ಹಾಕಿರೋ ಪ್ರೈಸ್ನೆಲ್ಲ ಕೆತ್ಬಿಟ್ಟವ್ರೆ, ಅದೆಷ್ಟು ಏನು ಪ್ರೈಸ್ ಅಂತ ಗೊತ್ತಾಗ್ತಾ ಇಲ್ಲ. ಹಿಂದಗಡೆ ಇದನ್ನು ತೆಗಿಬೇಕಾ, ಇದೊಂದು ಚೂರು ಇದೊಂದು ತೆಗಿಬೇಕು, ಇದು ತೆಗೆದೆ ಏನು ಗೊತ್ತಾ ಕೆಳಗೆ ಹೋಗುತ್ತೆ ಗೊತ್ತಾಯ್ತಾ, ಓ ಇದು ಹಿಡ್ಕೊಂಡಿದ್ಯಾ. ಅಟ್ ಲಾಸ್ಟ್. ಸೊ ಇದು ಒಳ್ಳೆ ಯಾವುದೋ ಒಂದು ವಾಚ್ ಅನ್ಬಾಕ್ಸಿಂಗ್ ಮಾಡ್ದಂಗೆ ಇದೆ ಇದು. ಇಲ್ಲಿ ನೋಡ್ಬೋದು ನೀವು ಇನ್ಸ್ಟ್ರಕ್ಷನ್ಸ್ ಕೊಟ್ಟವ್ರೆ, ಮ್ಯಾನ್ಯಲ್ ಬುಕ್ ಅಥವಾ ಇನ್ಸ್ಟ್ರಕ್ಷನ್ಸು. ಇದೆಲ್ಲ ಆದ್ಮೇಲೆ ಓದೋಣ. ನಮ್ಮ ಪ್ರಾಡಕ್ಟ್ ಇಲ್ಲಿದೆ, ನಮ್ಮ ಮೇನ್ ಪ್ರಾಡಕ್ಟ್ ಇದು. ಸೊ ಇದಕ್ಕೋಸ್ಕರನೇ ಅಂತಲೇ ಇಷ್ಟು ದಿನ ಕಾದು ಇವತ್ತು ಮಾಡ್ತಾ ಇರೋ ವ್ಲಾಗು. ಸೊ ಇದನ್ನು ಅನ್ಬಾಕ್ಸಿಂಗ್ ಮಾಡೋಣ ಫಸ್ಟು, ಬನ್ನಿ. ನೀವು ನೋಡ್ಬೋದು ಇಲ್ಲಿ ಇದೇ ನಮ್ಮ ವಿಲ್ಟ್ರಾಕ್ಸ್ ಮೌಂಟ್ ಅಡಾಪ್ಟ್ರು. ಸೊ ಹಿಂದೆ ಮುಂದೆ ಎರಡು ಕಡೆನೂ ಕ್ಯಾಪ್ ಕೊಟ್ಟವ್ರೆ, ಅವರು ಬ್ರ್ಯಾಂಡಿಂಗ್ ಹೆಸರು ಕೊಟ್ಟವ್ರೆ, ಮತ್ತು ಮೇಲ್ಗಡೆನೂ ಅವ್ರ ಬ್ರ್ಯಾಂಡಿಂಗ್ ಹೆಸರು ಕೊಟ್ಟವ್ರೆ. ಇಲ್ಲಿ ಮೌಂಟ್ ಅಡಾಪ್ಟ್ರ್ ಇಒಎಸ್ ಅಂತ ಇಲ್ಲಿ ಮೌಂಟಿಂದು ಇದು ಕೊಟ್ಟವ್ರೆ, ಸ್ಪೆಸಿಫೈ ಮಾಡವ್ರೆ. ಸೊ ಇದು ಇಲ್ಲಿ ಈ ಫಸ್ಟ್ ಕ್ಯಾಪ್ ತೆಗೆದ್ರೆ ಇಲ್ಲಿ ನೋಡ್ಬೋದು, ಇದು ಲೆನ್ಸಿಂದಿದು ಇದೇ ಥರ ಇರೋದು ನೋಡ್ಬೋದು. ಇದೇ ನಮ್ಮ ಮೌಂಟ್ ಅಡಾಪ್ಟ್ರ್, ವಿಲ್ಟ್ರಾಕ್ಸ್ದು ಮೌಂಟ್ ಅಡಾಪ್ಟ್ರ್ ಇದೆ. ಇದೇ ನಮ್ಮ ವಿಲ್ಟ್ರಾಕ್ಸಿನ ಮೌಂಟ್ ಅಡಾಪ್ಟ್ರು. ಸೊ ಇದೇನಕ್ಕಪ್ಪ ಕೊಟ್ಟವ್ರೆ ಅಂದರೆ, ಇದು ಟ್ರೈಪಾಡಿಗೆ ಅಟ್ಯಾಚ್ ಮಾಡ್ಕೊಬೋದು ನೀವು. ಇವಾಗ ಅಕಸ್ಮಾತಾಗಿ ನಿಮಗೆ ಒಂದು ದೊಡ್ಡ ಲೆನ್ಸ್, ಇವಾಗ ವೈಲ್ಡ್ ಫೋಟೋಗ್ರಫಿಗೆಲ್ಲ ಮಾಡ್ತಾರಲ್ಲ ಒಂದು ದೊಡ್ಡ ಲೆನ್ಸ್ ಇಟ್ಕೊತಾರಲ್ಲ, ಆ ಥರ ಲೆನ್ಸ್ ಇದ್ರೂ ನೀವು ಹಾಕೊಬೋದು, ಅದಕ್ಕೆ ಇದು ಟ್ರೈಪಾಡಿಗೆ ಅಟ್ಯಾಚ್ ಮಾಡ್ಕೊಬೋದು ಅಂತ. ನಿಮ್ಮ ಕೈಯಲ್ಲಿ ಭಾರ ಆಗುತ್ತೆ ಆಗಲ್ಲ ಅಂದರೆ ಇದನ್ನು ಟ್ರೈಪಾಡಿಗೆ ಅಟ್ಯಾಚ್ ಮಾಡಿಕೊಂಡು ನೀವು ಆ ಲೆನ್ಸ್ ಫಿಟ್ ಮಾಡ್ಕೊಬೋದು ಅಂತಲೇ ಈ ಟ್ರೈಪಾಡಿಗೆ ಕೊಟ್ಟಿರೋದು. ಇದು ರಿಮೂವಬಲ್, ಇದು ನೀವು ಬೇಕಂದ್ರೆ ಇಟ್ಕೊಬೋದು, ಬೇಡ ಅಂದರೆ ರಿಮೂವ್ ಮಾಡಿಕೊಂಡು ವಾಪಸ್ ನಿಮ್ಮ ಬಾಕ್ಸ್ ಒಳಗೆ ಇಟ್ಕೊಬೋದು, ಯಾವಾಗ ಬೇಕೋ ಅವಾಗ ಯೂಸ್ ಮಾಡ್ಕೊಬೋದು. ಗೈಸ್, ಇವಾಗ ಅನ್ಬಾಕ್ಸಿಂಗ್ ಮಾಡಾಯಿತು ಇದನ್ನು, ವಿಲ್ಟ್ರಾಕ್ಸ್ ಮೌಂಟ್ನ. ಸೊ ಇದನ್ನು ಹೆಂಗೆ ಈ 50mm ಲೆನ್ಸ್ಗೆ ಹೆಂಗೆ ಮೌಂಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಬನ್ನಿ. ಇವಾಗ ಏನಿಲ್ಲ, ಇನ್ನೊಂದು ಮಾತು, ಇವಾಗ ಈ 50mm ಲೆನ್ಸ್ನ ಇದಕ್ಕೆ ಮೌಂಟ್ ಮಾಡೋಕ್ಕೆ ಮುಂಚೆ ಒಂದು ಪ್ರಿಕಾಷನರಿ ಅಥವಾ ಕಾಷನ್ ಆಗಿ ಹೇಳ್ತಾ ಇದ್ದೀನಿ, ನಿಧಾನಕ್ಕೆ ಮೌಂಟ್ ಮಾಡಿ. ಯಾಕಂದರೆ ಅಕಸ್ಮಾತ್ ಒಂಚೂರೇನಾದ್ರು ಆ ಪಿನ್ನಲ್ಲಿ ಒಂಚೂರು ಏನಾದ್ರು ಡಿಫರ್ ಆಯಿತು ಅಂದರೆ ಅದನ್ನು ಈ ಮೌಂಟ್ ಈ ಲೆನ್ಸ್ನ ಸರಿ ಮಾಡೋಕ್ಕಾಗಲ್ಲ, ಹೊಸದೇ ತೊಗೊಬೇಕು. ಅದಕ್ಕೋಸ್ಕರ ಹೇಳ್ತಿರೋದು ಹುಷಾರಾಗಿ ಮಾಡಿ. ಸೊ ಇವಾಗ ಎರಡು ಕ್ಯಾಪು ಬಿಚ್ಚಿದ್ದೀನಿ, ನೀವು ನೋಡ್ಬೋದು ಎರಡು ಕ್ಯಾಪ್ ಫ್ರಂಟ್ ಆ್ಯಂಡ್ ಬ್ಯಾಕ್ ಎರಡು ಕ್ಯಾಪು ಬಿಚ್ಚಿದೆ. ಸೊ ಇದು ನಮ್ಮ ಮೌಂಟು ವಿಲ್ಟ್ರಾಕ್ಸಿಂದು. ಇವಾಗ ಇದನ್ನು ಸೈಡಿಗಿಟ್ಟು ಸದ್ಯಕ್ಕೆ, ಸೊ ಇವಾಗ 50mm ಲೆನ್ಸಿನ ಬ್ಯಾಕ್ ಕ್ಯಾಪ್ ಬಿಚ್ಚಿದ್ದೀನಿ. ಸೊ ಫಸ್ಟು ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ವಿಲ್ಟ್ರಾಕ್ಸ್ ಮೌಂಟ್ ಅಡಾಪ್ಟ್ರಲ್ಲಿ ಈ ರೆಡ್ ಡಾಟ್ ಕಾಣಿಸ್ತಾ ಇದೆ ನಿಮಗೆ, ಈ ರೆಡ್ ಡಾಟು ಮತ್ತು 50mm ಲೆನ್ಸಲ್ಲಿ ಈ ರೆಡ್ ಡಾಟು ಎರಡು ಸಿಮಿಲರ್ ಆಗಿ ಅಲೈನ್ ಮಾಡ್ಕೊಬೇಕು ನೀವು. ಸೊ ಎರಡು ಪಕ್ಕ ಪಕ್ಕದಲ್ಲಿ ಇರೋಕ್ಕೆ ಅಲೈನ್ ಮಾಡ್ಕೊಬೇಕು ನೋಡ್ಬೋದು ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ, ಈ ಥರ ಅಲೈನ್ ಮಾಡಿಕೊಂಡು ಆಮೇಲೆ ಇದು ಇದೆಯಲ್ಲ ಇದು ಹಿಂದೆ ಹೇಳ್ಕೊಂಡು ಹಿಂಗ್ ಟ್ವಿಸ್ಟ್ ಮಾಡಿಕೊಂಡ್ರೆ, ಸೊ ಇವಾಗ ಕೂತ್ಕೊಂಡಿದೆ ನೋಡ್ಬೋದು ಇಲ್ಲಿ. ಸೊ ಸೆಕ್ಯೂರ್ ಆಗಿ ಕೂತ್ಕೊಂಡಿದೆ 50mm ಲೆನ್ಸ್ ಇದು ಮೇಲೆ. ಸೊ ಇನ್ನೇನಿಲ್ಲ, ಇಲ್ಲಿ ಇಲ್ಲಿಂದ ನಿಮ್ಗೆಲ್ಲರಿಗೂ ಗೊತ್ತಿರೋಂಗೆ ಕ್ಯಾಮ್ರಾ ಕವರ್ನ ಹಿಂಗೆ ತೆಗೆದು ಮತ್ತೆ ಇಲ್ಲಿ ವೈಟ್ ಡಾಟ್ ಕಾಣಿಸ್ತಾ ಇರ್ಬೋದು ನಿಮಗೆ, ಈ ವೈಟ್ ಡಾಟು ಮತ್ತು ಇಲ್ಲಿರೋ ವೈಟ್ ಡಾಟು ಎರಡು ಸೇಮ್ ಅಲೈನ್ ಮಾಡಿಕೊಂಡು ಎರಡು ಅಲೈನ್ ಮಾಡ್ಕೊಂಡು ಹಿಂಗೆ ಇದು ಮಾಡಿದ್ರೆ ಆಯಿತು. ಸೊ ನೋಡ್ಬೋದು 50mm ಲೆನ್ಸು, ನನ್ನ ಮಿರರ್ಲೆಸ್ ಕ್ಯಾಮ್ರಾ ಮಾರ್ಕೆ M50 Mark II ಮೌಂಟ್ ಮಾಡಿದ್ದೀನಿ ನೋಡಿ. ಸಿಂಪಲ್ಲಾಗಿ ಈಸಿಯಾಗಿ
ಮೌಂಟ್ ಮಾಡಿದೆ. ಅದೇ ನಿಮಗೆ ಕೆನಾನ್ದು ಮೌಂಟ್ ತೊಗೊಂಡಿದ್ರು ಸೇಮು, ಏನು ಡಿಫರ್ ಏನು ಆಗಲ್ಲ. ಅರೆ ಅದು ಪ್ರೈಸ್ ಜಾಸ್ತಿ, ಇದು ಪ್ರೈಸ್ ಕಮ್ಮಿ, ಅಷ್ಟೇ ಬ್ರ್ಯಾಂಡು ನಾನು ಹೇಳ್ದಂಗೆ. ನೀವು ಯಾವುದೇ ಲೆನ್ಸ್ನ ಮೌಂಟ್ ಮಾಡ್ಕೊಬೇಕು ಅಂದರೆ ಈ ಥರ ಮೌಂಟ್ ಮಾಡ್ಕೊಬೋದು. ಸೊ ಇದು ಕ್ಯಾರಿ ಮಾಡೋಕ್ಕೂ ಏನು ಜಾಸ್ತಿ ಏನು ಭಾರ ಇಲ್ಲ, ದೊಡ್ಡದಿಲ್ಲ. ಸೊ ಈಸಿಯಾಗಿ ಕ್ಯಾರಿ ಮಾಡ್ಕೊಬೋದು. ನಿಮ್ಮ ಕ್ಯಾಮ್ರಾ ಬ್ಯಾಗ್ ಒಳಗೋ ಅಥವಾ ನಿಮ್ಮ ಗೋಪ್ರೋ ಇದೆಲ್ಲ ಇಟ್ಕೊಂಡು ಮೌಂಟ್ಸ್ ಪಕ್ಕದಲ್ಲೂ ಇಟ್ಟರೆ ಬ್ಯಾಗ್ ಒಳಗೆ ಗೊತ್ತೇ ಆಗಲ್ಲ ನಿಮಗೆ. ಸೊ ಈಸಿಯಾಗಿ ಮೌಂಟ್ ಮಾಡ್ಕೊಂಡ್ವಿ. ಇವಾಗ ಬನ್ನಿ ಈ ಕ್ಯಾಮ್ರಾನಲ್ಲಿ 50mm ಲೆನ್ಸಿಂದು ಫೋಟೋ ಶೂಟ್ ಮಾಡಿ ನಿಮಗೆ ತೋರಿಸ್ತೀನಿ ಯಾವ ಥರ ಫೋಟೋ ಕ್ವಾಲಿಟಿ ಮತ್ತು ಕ್ಲಾರಿಟಿ ಡೀಟೇಲಿಂಗು ಯಾವ್ಯಾವ ಥರ ಬರುತ್ತೆ ಅಂತ. ಸೊ ನನ್ನ ಲೆನ್ಸಲ್ಲೂ ನಿಮಗೆ ತೋರಿಸ್ತೀನಿ 1545mm ಲೆನ್ಸಲ್ಲೂ ಯಾವ ಥರ ಬರುತ್ತೆ ಫೋಟೋ ಕ್ಲಾರಿಟಿ ಅಂತ, ಮತ್ತು 50mm ಲೆನ್ಸಲ್ಲೂ ಯಾವ ಥರ ಬರುತ್ತೆ ಫೋಟೋ ಕ್ಲಾರಿಟಿ ಅಂತ ತೋರಿಸ್ತೀನಿ. ಗೈಸ್ ಇವಾಗ ನೀವು ಫೋಟೋಸ್ ನೋಡಿದ್ರಿ, ಸೊ 50mm ಲೆನ್ಸ್ ಅಲ್ಲಿ ತೆಗ್ದಿರೋ ಫೋಟೋಸ್ ಚೆನ್ನಾಗಿ ಬಂದಿದ್ಯಾ ಅಥವಾ ನನ್ನ ಸ್ಟ್ಯಾಂಡರ್ಡ್ ಕಿಟ್ ಲೆನ್ಸ್ 1545mm ಲೆನ್ಸ್ ಅಲ್ಲಿ ತೆಗ್ದಿರೋ ಚೆನ್ನಾಗಿ ಬಂದಿದ್ಯಾ, ಯಾವ್ದು ಇಷ್ಟ ಆಯ್ತು ನಿಮ್ಗೆ ಅಂತ ಕಮೆಂಟ್ ಮಾಡಿ ಕೆಳಗೆ. ಸೊ ಗೈಸ್ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇನ್ನಿ. ಹೋಪ್ ಯು ಗೈಸ್ ಲೈಕ್ ದ ವಿಡಿಯೋ. ಮತ್ತೆ ಈ ತರನೇ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾ ಇರ್ತೀನಿ. ಸೊ ಈ ತರ ಕಂಟೆಂಟ್ ನಿಮ್ಗೆ ಬೇಕು ಅಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕಾನ್ನ ಆನ್ ಮಾಡ್ಕೊಳ್ಳಿ. ಸೊ ಯಾವುದೇ ಹೊಸ ವೀಡಿಯೋ ಬಂದ ತಕ್ಷಣ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಮತ್ತು ನಾನು ಇನ್ಸ್ಟಾಗ್ರಾಮ್ ಐಜಿನೂ ಕೆಳಗೆ ಬಿಟ್ಟಿರ್ತೀನಿ, ಅದನ್ನು ಫಾಲೋ ಮಾಡ್ಕೊಳ್ಳಿ. ಫಸ್ಟು ಯಾವುದೇ ಇಂಪಾರ್ಟೆಂಟ್ ಅಪ್ಡೇಟ್ಸು ನಾನು ಇನ್ಸ್ಟಾಗ್ರಾಮ್ ಐಜಿನಲ್ಲೇ ಬಿಡೋದು. ಮತ್ತು ನಂದು ಇನ್ನೊಂದು ಫೋಟೋಗ್ರಫಿ ಪೇಜ್ ಇದೆ ಇನ್ಸ್ಟಾಗ್ರಾಮಲ್ಲಿ, ಫೋಟೋ ಸೆನ್ಸೆ 02 ಅಂತ, ಅದನ್ನು ಕೆಳಗೆ ಬಿಟ್ಟಿರ್ತೀನಿ ಲಿಂಕು, ಅದನ್ನು ಫಾಲೋ ಮಾಡ್ಕೊಳ್ಳಿ. ಸೊ ನಾನು 1545mm ಲೆನ್ಸು ಮತ್ತು ನನ್ನ 50mm ಲೆನ್ಸ್ ಇವಾಗ ತೋರಿಸಿದ್ದು ಈ ಲೆನ್ಸು ಎಲ್ಲ ಲೆನ್ಸಲ್ಲೂ ಫೋಟೋಸ್ ತೆಗ್ದು ಹಾಕ್ತಾ ಇರ್ತೀನಿ ಇನ್ಸ್ಟಾಗ್ರಾಮ್ ಪೇಜ್ಗೆ, ಫೋಟೋ ಸೆನ್ಸೆ 02 ಅಂತ. ಅಂಟಿಲ್ ನೆಕ್ಸ್ಟ್ ಟೈಮ್, ಸಿ ಯು, ಟಾಟಾ, ಬಾಬಾಯ್.